ಅಕ್ಕನಿನ್ ಗಂಡ ಹೇಗಿರಬೇಕು ಶ್ರೀರಾಮಚಂದ್ರ ಆಗಿರಬೇಕು ಈ ಹಾಡಿನ ಪರಿಚಯ ನಮಗೆಲ್ಲ ಇದೆ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಇಲ್ಲಿ ವಿಷಯ ಅದಲ್ಲ ಭಾರತೀಯ ಹೆಣ್ಣು ಮಕ್ಕಳಿಗೆ ಶ್ರೀರಾಮಚಂದ್ರ ಕನಸು ಹಾಗೂ ಆದರ್ಶ ಅಂತಹ ಶ್ರೀರಾಮಚಂದ್ರನ ಕಥೆಯೇ ರಾಮಾಯಣ ಈ ರಾಮಾಯಣದ ಕರ್ತೃವೇ ಮಹರ್ಷಿ ವಾಲ್ಮೀಕಿ ಹೌದು ಅಕ್ಟೋಬರ್ 9 ಮಹರ್ಷಿ ವಾಲ್ಮೀಕಿ ಜಯಂತಿ ಇಂದಿನ ಸಂಚಿಕೆ ಆದಿಕವಿ ವಾಲ್ಮೀಕಿಯ ಸುತ್ತಮುತ್ತ ವಿಶ್ವದ ಸರ್ವೋತ್ಕೃಷ್ಟ ಕೃತಿಗಳಲ್ಲಿ ವಾಲ್ಮೀಕಿ ರಾಮಾಯಣವು ಕೂಡ ಒಂದು ನಮ್ಮ ದೇಶದಲ್ಲಂತೂ ಅದರ ವ್ಯಾಪ್ತಿ ಹಾಗೂ ಪ್ರಭಾವ ಎಣೆಯಿಲ್ಲದ್ದು ನಮ್ಮ ಎಲ್ಲಾ ಸಾಹಿತ್ಯ ಪ್ರಕಾರಕ್ಕೂ ಅದೇ ಮೂಲ ಭಾರತೀಯ ಸಾಹಿತ್ಯದಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಮೀರಿಸುವ ಮತ್ತೊಂದು ಮಹಾಕೃತಿ ಇಲ್ಲವೇ ಇಲ್ಲ ಇಂಥ ಕಾವ್ಯವನ್ನು ಕೊಟ್ಟ ವಾಲ್ಮೀಕಿ ಯಾರು ಆತನ ನಿಜವಾದ ಹೆಸರೇನು ಆತ ಎಲ್ಲಿದ್ದ ಕವಿಯಾಗಿದ್ದು ಹೇಗೆ ಇಂಥ ಪ್ರಶ್ನೆಗಳು ವಿದ್ವಾಂಸರನ್ನು ಕಾಡಿವೆ ಆದರೆ ಈ ಎಲ್ಲಾ ವಿಚಾರಗಳಿಗೂ ಇದಮಿದ್ದಂ ಎಂಬಂಥ ವಿವರಗಳು ನಮಗೆ ದೊರಕಿಲ್ಲ ಈತನ ವಿಚಾರವಾಗಿ ಹಲವು ಕತೆಗಳೇನೂ ಬಲು ಪ್ರಚಾರದಲ್ಲಿವೆ ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿರುವ ಕತೆ ಹೀಗಿದೆ ಅಗಸ್ತ್ಯ ಮುನಿಗಳು ವಿಂಧ್ಯ ಪರ್ವತ ಮತ್ತು ಪೊದಿಯಲ್ ಪರ್ವತಗಳ ನಡುವೆ ಅಲೆದಾಡುತ್ತಿರುವಾಗ ಕ್ರೂರಿಯಾದ ಬೇಟೆಗಾರನನ್ನು ಕಂಡರು ಆತನಿಗೆ ಧರ್ಮದ ದಾರಿ ಹಿಡಿಯುವಂತೆ ತಿಳಿಸಿದರು ಆ ಬೇಟೆಗಾರ ನಾಮಜಪ ಮಾಡಲು ಬಯಸಿದ ಆಗ ಅಗಸ್ತ್ಯರು ಅವನಿಗೆ ಚೆನ್ನಾಗಿ ತಿಳಿದಿದ್ದ ಮರಂ ಎಂಬ ಮಾತನ್ನು ಉಚ್ಚರಿಸಲು ಹೇಳಿದರು ಅದು ಬರಬರುತ್ತಾ ರಾಮ ರಾಮ ಎಂದಾಯಿತು ಅಗಸ್ತ್ಯರು ಕೆಲವು ವರ್ಷ ಬಿಟ್ಟು ಬಂದಾಗ ಅವನಿದ್ದ ಜಾಗದಲ್ಲಿ ಹುತ್ತವೊಂದು ಬೆಳೆದಿತ್ತು ಅದರೊಳಗಿಂದ ರಾಮನಾಮ ಜಪ ನಡೆಯುತ್ತಿತ್ತು ಸಂಸ್ಕೃತದಲ್ಲಿ ಹುತ್ತಕ್ಕೆ ವಾಲ್ಮೀಕವೆಂದು ಹೆಸರು ಹುತ್ತದಿಂದ ಎದ್ದು ಬಂದದ್ದರಿಂದ ವಾಲ್ಮೀಕಿ ಎಂದು ಅಗಸ್ತ್ಯರು ಕರೆದರೆಂಬುದು ಕತೆ ತಪಸ್ಸಿದ್ಧಿ ಪಡೆದ ಅವನಿಗೆ ರಾಮನ ವೃತ್ತಾಂತವನ್ನು ಸಾದ್ಯಂತವಾಗಿ ಹೇಳಿದರು ಅದನ್ನೇ ವಾಲ್ಮೀಕಿ ರಾಮಾಯಣ ಮಹಾಕಾವ್ಯವಾಗಿ ರಚಿಸಿದ ಇದು ದ್ರಾವಿಡ ದೇಶದಲ್ಲಿ ಪ್ರಚಲಿತದಲ್ಲಿರುವಂತಹ ಕತೆ ಉತ್ತರ ಭಾರತದಲ್ಲಿ ಇದೇ ಕಥೆಯ ಮತ್ತೊಂದು ರೂಪವುಂಟು ರಾಮನು ವನವಾಸದ ಸಂದರ್ಭದಲ್ಲಿ ಅಯೋಧ್ಯೆಯಿಂದ ಹೊರಟು ಚಿತ್ರಕೂಟವನ್ನು ತಲುಪುವ ಮೊದಲು ಈಗಿನ ಆಹಾನ್ಸ್ ನದಿಯ ದಂಡೆಯ ಮೇಲಿರುವ ಲಾಲಾಪುರಕ್ಕೆ ಬಂದ ಆಗ ಅಲ್ಲಿದ್ದ ವಾನಪ್ರಸ್ಥ ಮುನಿಗಳು ರಾಮನನ್ನು ಕಂಡರು ಬೇಡನೊಬ್ಬ ತಮ್ಮ ನೆಮ್ಮದಿಯನ್ನು ಕದಡುತ್ತಿರುವ ಬಗ್ಗೆ ಅವನಲ್ಲಿ ನಿವೇದಿಸಿಕೊಂಡರು ಆಗ ಶ್ರೀರಾಮ ಬೇಡನನ್ನು ಕಂಡು ಧರ್ಮಬೋಧೆ ಮಾಡಿದನು ಆಗ ಬೇಡನಿಗೆ ತಪಸ್ಸು ಮಾಡುವ ಬಯಕೆ ಮೂಡಿತು ಆಗ ರಾಮ ಜಪ ಮಾಡಲು ತಿಳಿಸಿದ ನನಗೆ ಯಾವ ದೇವತೆಯ ನಾಮವೂ ತಿಳಿಯದು ನಾನು ಮಾರ ಮಾರ ಅಂದರೆ ಹೊಡಿ ಬಡಿ ಎಂದು ಹೇಳಿದ್ದೇ ಹೆಚ್ಚು ಎಂದು ತಿಳಿಸಿದ ಆಗ ಶ್ರೀರಾಮ ಆಯಿತು ಅದನ್ನೇ ನಾಮಜಪ ಮಾಡಿಕೋ ಎಂದು ಅನುಗ್ರಹಿಸಿದ 14 ವರ್ಷಗಳು ಕಳೆದವು ರಾಮ ವನವಾಸ ಮುಗಿಸಿ ಮರಳುತ್ತಿರುವಾಗ ಹುತ್ತದಲ್ಲಿ ತಪಸ್ಸಿನಲ್ಲಿದ್ದ ಬೇಡನನ್ನು ಕಂಡ ಅವನೇ ವಾಲ್ಮೀಕಿ ಉತ್ತರ ಭಾರತದಲ್ಲಿ ಪ್ರಚಲಿತವಾಗಿರುವ ಕಥೆಯಲ್ಲಿ ವಾಲ್ಮೀಕಿ ರಾಮನ ಕಾಲದಲ್ಲೇ ಇದ್ದವನೆಂದು ತಿಳಿದುಬರುತ್ತದೆ ದ್ರಾವಿಡ ದೇಶದ ಕಥೆಯಲ್ಲಿ ವಾಲ್ಮೀಕಿಯು ರಾಮ ಸಂದು ಹೋದ ಎಷ್ಟೋ ವರ್ಷಗಳ ನಂತರ ಇದ್ದವನೆಂದು ಗೊತ್ತಾಗುತ್ತದೆ ರಾಮಾಯಣದ ಬಾಲಕಾಂಡದಲ್ಲಿ ವಾಲ್ಮೀಕಿಯ ಪ್ರಸ್ತಾಪವೇನೋ ಬರುತ್ತದೆ ಕ್ರೌಂಚವಧ ಪ್ರಸಂಗ ಎಲ್ಲರಿಗೂ ತಿಳಿದಿರುವಂತಹದೇ ವಾಲ್ಮೀಕಿಯ ಆಶ್ರಮ ತಮಸಾ ನದಿಯ ತಟದ ಮೇಲಿತ್ತೆಂಬುದು ವಿವರದಲ್ಲಿ ತಿಳಿಯುತ್ತದೆ ತಮಸಾ ನದಿಯು ಅಯೋಧ್ಯೆಗೆ 13 ಕಿಲೋಮೀಟರ್ ದೂರದಲ್ಲಿದ್ದು ಮುಂದೆ ಗಂಗೆಯನ್ನು ಸೇರಿಕೊಳ್ಳುತ್ತದೆ ಆದರೆ ಇಲ್ಲಿರುವ ಪ್ರಸ್ತಾಪದಂತೆ ವಾಲ್ಮೀಕಿಗೆ ಆಗ ಶ್ರೀರಾಮನ ವಿಚಾರವೇನೂ ತಿಳಿದಿರಲಿಲ್ಲ ಬ್ರಹ್ಮನ ಆಣತಿಯಂತೆ ನಾರದನು ರಾಮನ ಕಥೆಯನ್ನು ವಾಲ್ಮೀಕಿಗೆ ಹೇಳಿದ ಈ ಭಾಗ ಆ ನಂತರದ ಸೇರ್ಪಡೆ ಎಂಬುದು ಸುನಿಶ್ಚಿತ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮನು ವನವಾಸಕ್ಕೆಂದು ಚಿತ್ರಕೂಟಕ್ಕೆ ಬಂದದ್ದು ಸರಿಯಷ್ಟೇ ಅಲ್ಲಿ ಪರ್ಣಶಾಲೆಯನ್ನು ರಾಮ ಲಕ್ಷ್ಮಣರು ಕಟ್ಟಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಅಲ್ಲಿದ್ದ ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಬರುತ್ತಾರೆ ವಾಲ್ಮೀಕಿ ಅವರನ್ನು ಸತ್ಕರಿಸುತ್ತಾನೆ ರಾಮಾಯಣದ ಪ್ರಸಿದ್ಧ ವ್ಯಾಖ್ಯಾನಗಳಲ್ಲಿ ಒಂದಾದ ಮಹೇಶ ತೀರ್ಥಿಯ ಪ್ರಕಾರ ರಾಮಾಯಣವನ್ನು ರಚಿಸುವಾಗ ವಾಲ್ಮೀಕಿಯು ತಮಸಾ ನದಿ ತೀರದಲ್ಲಿ ಅದಕ್ಕೂ ಮುಂಚೆ ಚಿತ್ರಕೂಟದಲ್ಲಿ ಇದ್ದ ಮೇಲಿನ ಸಂಗತಿಗಳಿಂದ ನಮಗೆ ತಿಳಿದು ಬರುವುದು ಇಷ್ಟು ವಾಲ್ಮೀಕಿಯು ಬೇಡನಾಗಿದ್ದು ಆ ನಂತರ ಋಷಿಯಾದನೆಂಬುದು ವಾಲ್ಮೀಕಿಯು ರಾಮಾಯಣವನ್ನು ರಚಿಸುವ ಮೊದಲೇ ಋಷಿಯಾಗಿದ್ದನೆಂದು ಕ್ರೌಂಚವಧೆಯ ಸಂದರ್ಭದಲ್ಲಿ ಅವನು ಕವಿಯಾದನೆಂಬುದು ಪ್ರಾಚೀನವಾದ ಕಲ್ಪನೆ ಸ್ಕಂದ ಪುರಾಣದ ವೈಶಾಖ ಮಹಾತ್ಮೆಯಲ್ಲಿ ಇವನು ಜನ್ಮಾಂತರದಲ್ಲಿ ಬೇಡನಾಗಿದ್ದನೆಂದು ಶಂಕನೆಂಬ ಮುನಿಯಿಂದ ರಾಮನಾಮದ ಉಪದೇಶವಾಯಿತೆಂದು ಕಥೆಯುಂಟು ಇನ್ನೊಂದು ಕಥೆಯ ಪ್ರಕಾರ ರತ್ನಾಕರನೆಂಬ ಬ್ರಾಹ್ಮಣನು ಕಾರಣಾಂತರದಿಂದ ಬೇಡನಾಗಿ ಪಾಪಕರ್ಮಗಳನ್ನು ಮಾಡಿ ಸಪ್ತ ಋಷಿಗಳ ಸಹವಾಸದಿಂದ ತಪಸ್ಸಿಗೆ ತೊಡಗಿದ ರಾಮಾಯಣವು ಬ್ರಹ್ಮಲೋಕದಲ್ಲಿ ಪ್ರಸಿದ್ಧಿಯಾಗಿತ್ತು
ಅದನ್ನು ಭೂಲೋಕದಲ್ಲಿ ಪ್ರಚಾರಕ್ಕೆ ತರಲು ಬ್ರಹ್ಮನೇ ವಾಲ್ಮೀಕಿಯಾಗಿ ಅವತರಿಸಿದನಂತೆ. ಆ ನಂತರ ನಾರದರಿಂದ ಉಪದೇಶ ಪಡೆದುಕೊಳ್ಳಲು ಕ್ರೌಂಚವದ ಪ್ರಸಂಗದಲ್ಲಿ ಶೋಕವನ್ನು ತಳೆದನು. ಈ ಶೋಕದ ಪರಿಹಾರಕ್ಕಾಗಿ ಬ್ರಹ್ಮನು ರಾಮಾಯಣ ಕಾವ್ಯ ರಚಿಸಲು ವಾಲ್ಮೀಕಿಗೆ ಪ್ರಚೋದನೆ ಕೊಟ್ಟನೆಂಬುದು ಮಹೇಶ ತೀರ್ಥಿಯ ವಿವರ. ಇದಿಷ್ಟು ವಾಲ್ಮೀಕಿ ಮಹರ್ಷಿಗಳ ಕಥನ. ಇವುಗಳಲ್ಲಿ ಸತ್ಯದ ಗೆರೆಗಳು ಗುಲಗಂಜಿಯಷ್ಟು ಮಾತ್ರ. ಆದರೆ ವಾಲ್ಮೀಕಿ ಶ್ರೀರಾಮ ಸದಾ ಅಭಿನ್ನರಾಗಿಯೇ ಇದ್ದಾರೆ. ಭರತಖಂಡದಲ್ಲಿ ಶ್ರೀಮದ್ ರಾಮಾಯಣವು ಅಮೃತ ಸ್ವಾದವನ್ನು ಸಹಸ್ರಾರು ವರ್ಷಗಳಿಂದ ಒದಗಿಸುತ್ತಿದೆ. ವಿಶ್ವದ ಒಂದಲ್ಲ ಒಂದೆಡೆ ರಾಮಾಯಣದ ಕುರುಹುಗಳು ಸಿಗುತ್ತಲೇ ಇವೆ. ಜನರು ಅಂತಹ ಕುರುಹುಗಳ ಮೂಲಕ ತಮ್ಮನ್ನು ಸಾಂತ್ವನಗೊಳಿಸಿಕೊಳ್ಳುತ್ತಿದ್ದಾರೆ. ಅಂತಹ ಕುರುಹುಗಳಲ್ಲಿ ವಾಲ್ಮೀಕಿ ಜಯಂತಿಯೂ ಕೂಡ ಒಂದು.